ಅವರು ಮೋಸ ಮಾಡಬಾರ್ದಂತೆ ಕಸ್ಟಮರ್ಗೆ ನಾವು ಪ್ಯಾಕ್ ಮಾಡಿ ಕೊಡೋದು. ಟೋಟಲ್ ಎವರೇಜ್ ತಗೊಂಡ್ರೆ ನಿಮಗೆ 6 ಲೀಟರ್ ಬರುತ್ತೆ ಟೈಮ್ಗೆ. ಎಲ್ಲೋ ಒಂದಾದ್ರೂ ನಿಮ್ಗೆ 8-10 ಲೀಟರ್ ಕೊಡ್ಬೋದು. ಯಾವುದು ಮುರ್ರಾ? ಹಾ, ಮುರ್ರಾನಲ್ಲಿ ಓಕೆ 6 ಲೀಟರ್ ಟೈಮ್ಗೆ ಬರುತ್ತೆ, 12 ಲೀಟರ್ ಬರುತ್ತೆ ನಿಮ್ಗೆ ಹತ್ತೆಮ್ಮೆಲಿ ಎವರೇಜ್ ಹಿಡಿದ್ರೆ. ಆದ್ರೆ ಜಾಫ್ರಾಬಾದ್ ಹೆಂಗಲ್ಲ ಬ್ರದರ್, ಅದು ಲಾಂಗ್ ಟೈಮ್ ಮಿಲ್ಕಿಂಗು, ಫ್ಯಾಟ್ ಕಂಟೆಂಟ್ ಜಾಸ್ತಿ, ಹಾಲು ಜಾಸ್ತಿ, ಅದರದ್ದು ಅಮೌಂಟು ಜಾಸ್ತಿ ಇರುತ್ತೆ. ಹೌದಾ? ಓ, ಮುರ್ರಾಗೂ ಜಾಫ್ರಾಬಾದಿಗೂ ಇಷ್ಟು ವ್ಯತ್ಯಾಸ ಇದೆ. ಹಾ, ವ್ಯತ್ಯಾಸ ಇದೆ. ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಅದು ಕರು ಇಲ್ಲಾಂದ್ರೂ ಹಾಲು ಕೊಡುತ್ತೆ ಬ್ರದರ್. ಅದು ಜಾಫ್ರಾಬಾದಿ? ಜಾಫ್ರಾಬಾದಿ. ಮುರ್ರಾ ಕೊಡಲ್ಲ? ಮುರ್ರಾ ಸ್ವಲ್ಪ ಇದು ಎಕ್ಸ್ಪೀರಿಯನ್ಸ್ ಇರೋರು ಬೇಕು, ಇಲ್ಲಾಂದ್ರೆ ಕಿರಿಕಿರಿ ಮಾಡುತ್ತೆ ಬಾಳ. ಕಿರಿಕಿರಿ ಮಾಡ್ಬಿಡುತ್ತೆ. ಹಾ, ಇಲ್ಲಾಂದ್ರೆ ಹಾಲೇ ಸ್ಟಾಪ್ ಅದು. ಓ, ಅದು ಹಂಗಿಲ್ಲ. ಓಕೆ, ಅದು ಬಹಳ ಸೌಮ್ಯ ಬ್ರೀಡ್, ಅದು ನೋಡಕ್ ಹೆವಿ ಇರುತ್ತೆ, ಬಹಳ ಮೃದು ಸ್ವಭಾವ. ಓಕೆ, ಬಟ್ ನೀವು ಫಸ್ಟ್ ತರಬೇಕಾದ್ರೆ ಈ ಜಾಫ್ರಾಬಾದಿ ಮುರ್ರಾ ಅಂತಾನೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಇಲ್ಲಿ ನಮ್ಮ ನಾಟಿ ತಳಿ ಮಾಡ್ಬೋದಿತ್ತಲ್ಲ ಬ್ರದರ್. ಏನಾಗುತ್ತೆ, ನಾವು ಕಮರ್ಷಿಯಲ್ ಮಾಡೋದ್ರಿಂದ ನಾಟಿ ಎಮ್ಮೆ ನಿಮ್ಗೆ 3 ಲೀಟ್ರು 2 ಲೀಟ್ರು ಹಾಲು ಬರುತ್ತೆ. ನಾವೆಲ್ಲ ಲೇಬರ್ ಖರ್ಚು ಅದು ಎಲ್ಲ ಹಾಕಿ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ನೀವು ಒಂದೇನೋ ಹೈನುಗಾರಿಕೆ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಒಳ್ಳೆ ಸೆಲೆಕ್ಟಿವ್ ಬ್ರೀಡೇ ಆಯ್ಕೆ ಮಾಡ್ಬೇಕು. ಓಕೆ, ಬ್ರೀಡ್ ಆಯ್ಕೆ ಮಾಡ್ಬೇಕು. ಚಾಣಾಕ್ಷತನದಿಂದ ಒಳ್ಳೆ ಒಳ್ಳೆ ಬ್ರೀಡ್ ಆಯ್ಕೆ ಮಾಡ್ಬೇಕು. ಬ್ರೀಡ್ ಲಕ್ಷಣಗಳು, ಅದ್ರಲ್ಲಿ ನಾಲೆಜ್ ಇರೋರು ಇರಬೇಕು. ಒಳ್ಳೆ ಬ್ರೀಡ್ ತಗೊಂಡ್ರೆ ಲಾಭ ಆಗುತ್ತೆ. ಓಕೆ, ಇಲ್ಲ ನಾವು ಈ ತರ ಕೋಡಿರೋವೆಲ್ಲ ಮುರ್ರಾ ಅಂದ್ರೆ ಲಾಸ್ ಆಗ ಬಹಳ. ಇದರಲ್ಲಿ ಇದು ಇದೆ ಬ್ರದರ್, ಅಲ್ಲಿ ಬೆಳಗಿರೋದೆಲ್ಲ ಹಾಲಲ್ಲ. ಹಾ, ಅಲ್ಲ ಅಲ್ಲ ಬ್ರದರ್, ಬಹಳ ಗಿಮಿಕ್ ಇದೆ ಇದರಲ್ಲಿ. ಓಕೆ, ಅವೆಲ್ಲ ಸೆಲೆಕ್ಷನ್ ಮಾಡೋರು ಮೇನ್, ಮೇನ್ ಫಸ್ಟ್ ಸೆಲೆಕ್ಷನ್, ಫೀಡ್ ಮ್ಯಾನೇಜ್ಮೆಂಟ್, ಇದಾದ್ರೆ ಪೂರ ಡೈರಿ ಸಕ್ಸಸ್ ಆಗುತ್ತೆ. ಬಟ್ ನೀವು ಡೈರಿ ಮಾಡಿದ್ರಿ, ಈಗ ಯಾಕೆ ಕೊಡಿಸೋದು ಇದೆಲ್ಲ ಮಾಡೋದು ಅಂತ? ಈಗ ಬ್ರದರ್ ಏನಾಗುತ್ತೆ, ನಾನು ಹರಿಯಾಣದಲ್ಲಿ ಕಣ್ಣಾರೆ ನೋಡಿದ್ದೀನಿ ಏನ್ ಮಾಡಿದ್ದಾರೆ. ಹರಿಯಾಣದಲ್ಲಿ ಮೊನ್ನೆ ಒಬ್ರು ಬಂದಿದ್ರು ನನ್ನ ಹತ್ರ, ಹತ್ತೆಮ್ಮೆ ಕೊಟ್ಟಿದ್ದಾರೆ, ಹತ್ತೆಮ್ಮೆಲಿ ಬೆಳಿಗ್ಗೆ ಸಾಯಂಕಾಲ ಕೂಡಿ 70 ಲೀಟರ್ ಹಾಲಿಲ್ಲ. ಅವರು 1 ಲಕ್ಷ 20, 1 ಲಕ್ಷ 30, ಈ ತರ ಅಲ್ಲಿ ಮೋಸ ಮಾಡ್ತಾರೆ. ಅವ್ರಿಗೆ ಯೂಟ್ಯೂಬ್ ಅಲ್ಲಿ ನೋಡಿ ವಿಡಿಯೋ ಹೋಗ್ತಾರೆ, ಅಲ್ಲಿ ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡಕ್ ಬರಲ್ಲ. ಅಲ್ಲೆಲ್ಲ ಏನ್ ಮಾಡಿರ್ತಾರೆ, ಒಂದೊಂದ್ ದಿವಸ ಇಂಜೆಕ್ಷನ್ ಹಾಕಿ ಎಲ್ಲ ಹಾಲು ಕರೆದಿರ್ತಾರೆ. ಅವ್ರು ಫಸ್ಟ್ ಕೇರ್, ಅವ್ರಿಗೆ ಏನು ಗೊತ್ತಾಗಲ್ಲ ಬ್ರದರ್, ಅದ್ರಲ್ಲಿ ಹಾಲು ಕರು ತೋರಿಸ್ತಾರೆ, ಇಲ್ಲಿ ಬಂದ್ಮೇಲೆ ಹಾಲು ಕೊಡಲ್ಲ. ಅದೇ ಅವ್ರ ಪಕ್ಕದಲ್ಲಿ ನನ್ನ ಹತ್ರ ಬಂದು ಹೋದಿರೋ ಎಮ್ಮೆ, ಹತ್ತೆಮ್ಮೆಲಿ 130 ಲೀಟರ್, 140 ಲೀಟರ್ ಹಾಲಿತ್ತು. ಅದನ್ನ ನೋಡಿ ಬಂದಿರೋದು ಆಕ್ಚುಲಿ ಅವರು. ಅವ್ರು ಹೇಳಿದ ಮೇಲೆ ಈ ತರ ಮೋಸ ಆಗ್ತಿದೆ, ಏನಕ್ಕೆ ನಾವು ಒಂದು ಇಲ್ಲಿ ತಂದ್ಬಿಟ್ಟು ಚಿಕ್ಕ ಚಿಕ್ಕ ರೈತರೆಲ್ಲ ಬರ್ತಿರ್ತಾರೆ ಬ್ರದರ್, ಇಲ್ಲಿ 1-2 ಬೇಕಾಗಿರ್ತಾರೆ, ಸುಮ್ಮನೆ ಅಂಥವ್ರೆಲ್ಲ ಲಾಸ್ ಆದರೆ ಇದಾಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕಾಗಿ ನಾನು ಅಲ್ಲಿಂದ ತಂದು ರೈತರಿಗೆ ಕೊಡ್ತಾ ಇದ್ದೀನಿ. ಮೋಸ ಜಾಸ್ತಿ ಬ್ರದರ್, ಅಲ್ಲಿ ಮೋಸ ಜಾಸ್ತಿ, ಬಹಳ ಜಾಸ್ತಿ ಮೋಸ. ಆ ಉದ್ದೇಶಕ್ಕಾಗಿ ನಾನು ಇಲ್ಲಿ ತರೋದು ಅಷ್ಟೇ. ಈಗ ಪ್ರೆಸೆಂಟ್ ಎಷ್ಟು ಲೀಟರ್ ಹಾಲು ನಿಂತಾ ಇದೆ ನಿಮ್ಮ ಎಲ್ಲ ಎಮ್ಮೆಗಳು, ಅತ್ತೆಮ್ಮೆಗಳು ಸೇರಿ? ಅತ್ತೆಮ್ಮೆಲ್ಲೂ ಪ್ರೆಗ್ನೆಂಟ್ ಇರೋ ಎಮ್ಮೆಗಳು ಇದಾವೆ, ಪ್ರೆಗ್ನೆಂಟ್ ಇರೋ, ಮಿಡಲ್ ಪ್ರೆಗ್ನೆಂಟ್ ಇರೋ ಇದಾವೆ, ಸದ್ಯಕ್ಕೆ ಪ್ರೆಗ್ನೆಂಟ್ ಇರೋ ಇದಾವೆ, ಫ್ರೆಶ್ ಆಗಿ ಕರು ಹಾಕಿರೋ ಇದಾವೆ. ಸದ್ಯಕ್ಕೆ ಒಂದು 100-140 ಲೀಟರ್ ಈ ತರ ಹಾಲಿ. 100-140 ಲೀಟರ್ ಎಲ್ಲಿ ಕೊಡ್ತಾ ಇದ್ರ ಹಾಲು ಬ್ರದರ್? ನಮ್ದೆಲ್ಲ ಇಲ್ಲಿ ಬಿಜಾಪುರಲ್ಲಿ ಮತ್ತೆ ನಮ್ಮ ಹಿತ್ನಳ್ಳಿ ಲೋಕಲ್ ಸೇಲೇ ಆಗುತ್ತೆ. ಅರ್ಧ ಗಂಟೆಯಲ್ಲಿ ಹಾಲು 1 ಲೀಟರ್ ಸಿಗಲ್ಲ ನೆಕ್ಸ್ಟ್ ಬಂದವ್ರಿಗೆ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಬ್ರದರ್. ನಾವು ಏನು ಫಸ್ಟ್ ಸ್ಟಾರ್ಟಿಂಗ್ ಕ್ವಾಲಿಟಿ ಇಟ್ಟಿದ್ದೀವಿ ಅದೇ ಕ್ವಾಲಿಟಿ ಇದೆ, ಮಿಕ್ಸ್ ಆಗುತ್ತೆ ಅಂತ ನಾವೇ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಪ್ಯಾಕ್ ಮಾಡ್ತೀರಾ ನೀವು? ಪ್ಯಾಕ್ ಮಾಡಿ. ಯಾವುದ್ರಲ್ಲಿ? ಇದೊಂದು ಚಿಕ್ಕ ಮಷಿನ್ ಇದೆ ಬ್ರದರ್ ನಮ್ದು. ಓಕೆ, ಅದರಲ್ಲಿ ಪ್ಯಾಕ್ ಮಾಡಿ 1/2 ಲೀಟರ್ 1 ಲೀಟರ್ ಪ್ಯಾಕ್ ಮಾಡಿ ಕಳಿಸ್ತೀವಿ. 1/2 ಲೀಟರ್ 1 ಲೀಟರ್ ಹೆಂಗ್ ಲೀಟರ್ ಕೊಡ್ತಾ ಇದ್ರೆ ಈಗ ಬ್ರದರ್? ಈಗ 70 ರುಪೀಸ್ ಕೊಡ್ತಾ ಇದ್ದೀವಿ ಪರ್ ಲೀಟರ್. ಹೋಗುತ್ತಾ? ಹೋಗುತ್ತೆ ಬ್ರದರ್, ಹೋಗುತ್ತೆ. ಕ್ವಾಲಿಟಿನ ಹೆಂಗಿರುತ್ತೆ ಬ್ರದರ್? ಸಿಟಿಲೆಲ್ಲ ಜಾಸ್ತಿ ಮಾರ್ತಾರೆ ಅಂತ ಇನ್ನು. ಹಾ, ಮಾರ್ತಾರೆ ಬ್ರದರ್. ಈಗ ನೋಡಿ, ನಮ್ಮ ಹತ್ರ ಒಬ್ರು ರಿಟೇಲರ್ ಹೋಯ್ತಾರ ಅಂದ್ರೆ ಅವ್ರು ಒಂದು 4 ದುಡ್ಡಿಗೆ ಇದ್ ಮಾಡ್ಕೊಂಡೇ ಮಾಡ್ಬೇಕು. ಅವ್ರು ಮಾರ್ಕೋತಾರೆ. ನಾವು ಅವರು ಮೋಸ ಮಾಡಬಾರ್ದಂತೆ ಕಸ್ಟಮರ್ಗೆ ನಾವು ಪ್ಯಾಕ್ ಮಾಡಿ ಕೊಡೋದು. ಓಕೆ, ಈ ತರ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರು ಇನ್ನೊಬ್ರು ಕಸ್ಟಮರ್ ಮೋಸ ಮಾಡಿದ್ರೆ ಮತ್ತೆ ಅದು ನಿಮಗೆ ಅದು ಕ್ವಾಲಿಟಿ ಹಾಳಾಗುತ್ತೆ, ಅವ್ರಿಗೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಸೂಪರ್, ಒಳ್ಳೇದು, ಒಳ್ಳೆ ಆಲೋಚನೆ ಬರುತ್ತೆ. ಹಾ ಬ್ರದರ್, ಅದೇ ಅವರು ಒಂದು ನಮಗೆ ಅಮೌಂಟ್ ಕೊಡ್ತಿರ್ತಾರೆ ಅಂದ್ಮೇಲೆ ಅವ್ರು ಮೋಸ ಮಾಡೋದು ಸರಿಯಲ್ಲ ನನ್ನ ಲೆಕ್ಕ. ಬೇಕಾದ್ರೆ ಇವರೇ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಕೇಳಿ. ಹಾ, ಇಸ್ಕೊಳ್ಳಿ, ಏನು ಪ್ರಾಬ್ಲಮ್. ನೋಡಿ, ಅವರಂತರೂ ಲಾಭಕ್ಕೆ ಮಾರೇ ಮಾರ್ತಾರೆ. ಲಾಭ ತಗೊಂಡ್ರು ಕ್ವಾಲಿಟಿ ಸಿಗಲಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್. ಆ ಉದ್ದೇಶಕ್ಕಾಗಿ ನಾವು ಪ್ಯಾಕಿಂಗ್ ಮಾಡ್ತೀವಿ. ಹಾಲು ತಗೊಂಡ ಒಂದು ಬೈಕ್ ಅಂತ. ಹಾ, ಬೈಕ್ ಗೊತ್ತಾಯ್ತು.